ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಕಲ್ಲಾ ಪೊಲೀಸ್ ನಾಟಕ ಮಾಡ್ತಾ ಇದೀವಿ. ಒಂದ್ ನಾಲ್ಕು ಜೊತೆ ಪೊಲೀಸ್ ಡ್ರೆಸ್ ಬೇಕು. ಸರ್ ಸರ್ ಅದು ನಾಳೆ ಸಾಯಂಕಾಲ ಸರ್. ಹೌದಾ? ಏ ರಮೇಶ, ಅಲ್ಲ ನಾಲ್ಕು ಜೊತೆ ಬಟ್ಟೆ ಇದೆ ಕೊಡಪ್ಪ. ಕರೆಕ್ಟ್ ಬಾ, ಕರೆಕ್ಟ್. ಅಪ್ಪ ದೇವರೇ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟೇಶ ಕಾಪಾಡಪ್ಪ. ಏನು ಬಟ್ಟೆನ ಈ ರೇಂಜ್ ಪೂಜೆ ಮಾಡ್ತಾ ಇದೀಯಾ? ಪೊಲೀಸ್ನವರು ನಮಗೆ ಪೂಜೆ ಮಾಡದೇ ಇರ್ಲಿ ಅಂತ. ನನ್ನ ಮಗನೇ. ಯಾವನವನು? ಯಾಕಪ್ಪ ಸಲೀಮ, ನಿನಗೇನೇ ತಪ್ಪ? ಆಹಾ, ನಮ್ದಿಗೆ ಖಾನ್ದಾನದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾ ಇತ್ತು. ಆದ್ರೆ ಟೈಮ್ಗೆ ಚೇಂಜ್ ಆಗ್ಬಿಟ್ಟೈತೆ, ನಮ್ದಿಗೆ ಪೊಲೀಸ್ಗೆ ಆಗ್ತಾ ಇದೆ. ಏನಂತ್ಯಾ? ಏಯ್, ಗ್ಯಾಪ್ ಸಿಕ್ಕಿದ್ರೆ ಸಾಕು, ಹಂಗೆ ಹೋಗ್ಬಿಡ್ತೀಯ ಫ್ಲಾಶ್ ಬಗ್ಗೆ. ಏಯ್ ನಡಿಯ, ಮುಚ್ಕೊಂಡು ಲೇ. ಒಳ್ಳೆ ಪಕ್ಕ ಪ್ಲಾನ್ ಇರ್ಬೇಕಣ. ಹೌದು, ಪಕ್ಕ ಪ್ಲಾನ್ ಇರ್ಬೇಕು. ಗಾಡಿ ಬಂದ್ ನೋಡು. ಅಚ್ಚಾ, ರೆಡಿ 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 ರೆಡಿ. ಬಾ ಬಾ ಬಾ. ಏಯ್ ನಿಲ್ಸ ಗಾಡಿನ. ಇವರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ, ಸ್ವಲ್ಪ ಹೇಳೋಣ ಬಾ. ಅಚ್ಚ ಸರಿ ಮಗ, ಆ ಮೂರ್ ಜನ ಏನೋ ಓಕೆ, ಆ ಕುಳ್ಳವನಲ್ಲ ಅವನು ಪೊಲೀಸ ಅಂತ. ಸುಮ್ನೆ ಇರಲೋ, ಗೊತ್ತಾಗಲ್ವಾ ಅವನು ಪೊಲೀಸೆ? ಕೆಳಗೆ ಇದೆಯಪ್ಪ. ನಮ್ದು ಸಾಹೇಬರು ಅಂತ ನಿಮ್ ಆಟ ನಡೆಯಕ್ಕೆ ಇಲ್ಲ, ಅಂದರ್ಗೆ ನಿಕಾಲ್ಗೆ ಮಾಡ್ಬಿಡ್ತಾರೆ, ಗೊತ್ತಾಯ್ತಾ? ಇದೆಲ್ಲ ನಮ್ಮ ಹತ್ರ ಇಟ್ಕೊಂಬೇಡಿ ಸರ್. ಯಾಕೆ? ಈ ಗಾಡಿ ಎಮ್ ಎಲ್ ಎ ಅವ್ರದ್ದು. ಮೊದ್ಲು ಹೇಳಕ್ಕಾಗಲ್ವಾ? ಒಂದು ಕಾಲ್ ಮಾಡು, ನಮ್ಮ ಸಾಹೇಬ್ರು ಫೋನ್ ಅಲ್ಲಿ ಮಾತಾಡ್ತಾರೆ. ಹಲೋ ಅಣ್ಣ, ಇಲ್ಲಿ ಯಾರೋ ಪೊಲೀಸ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾ ಮಾತಾಡಿ ಅಣ್ಣ, ಕೊಡ್ತೀನಿ. ಹಲೋ ಸರ್, ನಿಮ್ದ ಗಾಡಿ ಗೊತ್ತೇ ಆಗ್ಲಿಲ್ಲ ಸರ್. ಸರ್ ಎಮ್ ಎಲ್ ಎ ಗೋಪಾಲ್ ನಾಯಕ್ ಅಂದ್ರೆ ಅದೇ ಹೋಸಲ ಅಸೆಂಬ್ಲಿ ಮೀಟಿಂಗ್ ಅಲ್ಲಿ ಹೆಬ್ಬೆಟ್ಟೋತವರೆಲ್ಲ ಎಮ್ ಎಲ್ ಎಗಳಾಗೋದ್ರು ಅಂತ ವಿರೋಧ ಪಕ್ಷದವರೆಲ್ಲ ಆಡ್ಕೋತಿದ್ರು ನೋಡಿ, ನೀವೇನಾ ಸರ್? ಡೌರಜ, ಲೈಟ್ ಆಗಿ ಚಳಿ ಆಗ್ತಾ ಇದೆ ನನ್ನ ಮಗನೇ. ನೀವೆಲ್ಲ ಜನಗಳ ದುಡ್ಡು ದೋಚಿ ಮನೆ ಹಾಳು ಮಾಡ್ತಾ ಇದೀರ ನನ್ನ ಮಕ್ಕಳ. ನಾವಿದ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೀ ನನ್ನ ಮಕ್ಕಳ. ಏಯ್ ಒಳಗಡೆ ಇದೆ ನೋಡ. ಹೇಳಿಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಎಷ್ಟೇ ಬ್ಯಾಗ್ ಜಲ್ದಿ ಬ್ಯಾಗಲ್ಲಿ.